ಆತ್ಮೀಯ ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಂಧುಗಳಿಗೆ ಈ ಒಂದು ಮಾಹಿತಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬಹಳ ಪ್ರಮುಖವಾದ ಬೇಡಿಕೆ ಅದುವೇ ಏನಿದೆ ಅಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ನಲವತ್ತು ಪರ್ಸೆಂಟ್ದಷ್ಟು ಫಿಟ್ಮೆಂಟ್ ಮುಖಾಂತರವಾಗಿ ಏಳನೇ ವೇತನ ಆಯೋಗ ಕೊಡೋದ್ರ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳು ಏನಂದರೆ ಪ್ರಮುಖವಾಗಿ ಇಲ್ಲಿ ಪಾತ್ರ ವಹಿಸುವ ಒಂದು ವ್ಯಕ್ತಿಗಳು ಕರ್ನಾಟಕ ರಾಜ್ಯದ ಮಾನ್ಯ ಘನ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರು ಎರಡನೇದಾಗಿ ಡಿ ಕೆ ಸಿ ಅವರು ಇಲ್ಲಿ ಡಿ ಸಿ ಎಂ ಅವರು ಮೂರನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಉತ ಷಡಾಕ್ಷರಿ ಅವರು ನಾಲ್ಕನೇದಾಗಿ ರಾಜ್ಯದ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಇಲ್ಲಿ ಬಹಳಷ್ಟು ನಾಲ್ಕು ಜನರು ಯಾವ ರೀತಿಯಾದಂತಹ ಒಂದು ಗಮನ ಹರಿಸ್ತಾರೆ ಮತ್ತು ಯಾವ ರೀತಿಯಾದಂಥ ಒಂದು ಡಿಸಿಷನ್ಗಳನ್ನು ತೆಗೆದುಕೊಳ್ತಾರೆ ಅದರ ಮೇಲೆ ರಾಜ್ಯದಲ್ಲಿ ವೇತನ ಆಯೋಗ ಒಂದು ಪರಿಷ್ಕರಣೆಯಾಗಿ ಸರ್ಕಾರಿ ನೌಕರರಿಗೆ ಸಿಗುವಂಥ ವೇತನ ಸಿಗುವುದು ಇಲ್ಲಿ ಖಚಿತವಾಗುತ್ತದೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ರಾಜ್ಯದ ಸರ್ಕಾರಿ ನೌಕರರ ವತಿಯಿಂದ ಅಧ್ಯಕ್ಷರಾದಂಥ ಷಡಕ್ಷೇರಿಯವರು ಇದ್ದಾರೆ ಮತ್ತು ಏಳು ವೇತನ ಅಧ್ಯಕ್ಷರನ್ನಾಗಿ ಈಗಾಗಲೇ ಮಾಡಲಾಗಿದೆ ಒಂದು ಅಧ್ಯಕ್ಷರನ್ನಾಗಿ ಅವರಿಗೆ ಬೇರೆಯವರಿಗೆ ಮತ್ತು ರಾಜ್ಯದ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು ಡಿ ಸಿ ಎಮ್ ಅವರು ಇಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ತಾರೆ ಎಂಬುದರ ಬಗ್ಗೆ ಏನಂದರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಎಲ್ಲರ ಗಮನ ಇದೆ ಯಾಕೆಂದರೆ ಮುಂಬರುವ ದಿನಗಳಲ್ಲಿ ಬಜೆಟನ್ನು ಮಂಡಿಸಲಿದ್ದಾರೆ ಈ ಒಂದು ರಾಜ್ಯ ಸರ್ಕಾರಿ ನೌಕರರ ಈಡೇರಿಯಲಿದೆ ಶೇಕಡಾ ಎಷ್ಟಂದರೆ ನಲವತ್ತು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ನ ಒಂದು ಅವರ ಒಂದು ಏನಂದರೆ ಈಡೇರಿಯಲಿದೆ ನಲವತ್ತು ಪರ್ಸೆಂಟೇಜ್ ಒಂದು ಫಿಟ್ಮೆಂಟ್ನ ಮುಖಾಂತರವಾಗಿ ಹೆಚ್ಚಳ ಆಗಬೇಕು ಬೇಡಿಕೆ ಅವರ ಒಂದು ವೇತನ ಹೆಚ್ಚಳ ಆಗಬೇಕು ಎಂಬುದರ ಬಗ್ಗೆ ಇಲ್ಲಿ ಪ್ರಮುಖವಾದಂಥ ಬೇಡಿಕೆ ಇಟ್ಟಿದ್ದಾರೆ ವೇತನ ಪರಿಷ್ಕರಣೆ ಕುತೂಹಲದಲ್ಲಿ ಒಂದು ಸರ್ಕಾರಿ ನೌಕರರು ಇರೋದು ಆರು ತಿಂಗಳಿಂದಲೂ ಇರುವಂತಹ ಈ ಒಂದು ಕುತೂಹಲ ಈಗ ತೆರೆ ಕಾಣಲಿದೆ ಎಂಬುದರ ಬಗ್ಗೆ ಎಲ್ಲ ಸರ್ಕಾರಿ ನೌಕರರು ಆದಷ್ಟು ಬೇಗ ಹೊಸ ಸರ್ಕಾರ ಹೊಸ ಹುರುಪಿನೊಂದಿಗೆ ರಾಜ್ಯದ ಸರ್ಕಾರಿ ನೌಕರರ ಈ ಒಂದು ಬೇಡಿಕೆ ಈ ಒಂದು ವೇತನ ಕೊಟ್ಟು ಸರ್ಕಾರಿ ನೌಕರರಿಗೆ ನೀಡಿರುವಂತಹ ಒಂದು ವಚನವನ್ನು ವಚನಕ್ಕೆ ಬದ್ಧರಾಗಬೇಕು ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಕೇಳ್ಕೋತಾ ಇದ್ದಾರೆ ಇಲ್ಲೇ ಪ್ರಮುಖವಾಗಿ ಷಡಕ್ಷರೆಯವರ ಒಂದು ಸಾಂದರ್ಭಕ್ಕೆ ಒಂದು ಭಾವಚಿತ್ರವನ್ನು ನೋಡ್ತಾ ಇದ್ದೀರಾ ಏನು ಸ್ಟೇಟ್ಮೆಂಟನ್ನು ಜಾರಿ ಮಾಡಿದ್ದಾರೆ ಷಡಕ್ಷರೆಯವರು ಎಲ್ಲರ ಕಣ್ಣು ಇರುತ್ತೆ ಈ ರ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಯಾವ ರೀತಿಯಾದಂಥ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಎಂಬುದರ ಬಗ್ಗೆ ಅದರ ಬಗ್ಗೆ ಕೆಲವೊಂದಿಷ್ಟು ನೋಡ್ತಾ ಇದ್ದೀರಾ ಆದಷ್ಟು ಬೇಗ ವೇತನ ಆಯೋಗದ ವರದಿ ಸಲ್ಲಿಸಬೇಕೆಂಬ ಎಂಬುದು ನಮ್ಮ ಒತ್ತಾಯ ಶೀಘ್ರವೇ ಮುಖ್ಯಮಂತ್ರಿಯವರನ್ನು ಈ ವಿಚಾರವಾಗಿ ಭೇಟಿ ಮಾಡಿ ಒತ್ತಾಯ ಮಾಡುತ್ತೇನೆ ಎಂಬುದರ ಬಗ್ಗೆ ಇಲ್ಲಿ ಸಿ ಎಸ್ ಷಡಕ್ಷರಿ ಅವರು ರಾಜ್ಯಾಧ್ಯಕ್ಷ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಎಂಬುದರ ಬಗ್ಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಆದಷ್ಟು ಬೇಗ ಕೆಲಸ ಆಗಬೇಕು ಮತ್ತು ಇದರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪವನ್ನು ಸಲ್ಲಿಸ್ತೇನೆ ಆದಷ್ಟು ಬೇಗ ಅವರಿಗೆ ಮನವೊಲಿಸ್ತೀನಿ ಎಂಬುದರ ಬಗ್ಗೆ ಸಿ ಎಸ್ ಷಡಕ್ಷರಿ ಅವರು ಹೇಳಿದ್ದಾರೆ ಬಹಳಷ್ಟು ಒಳ್ಳೆಯ ಕೆಲಸ ರಾಜ್ಯದ ಸರ್ಕಾರಿ ನೌಕರರು ಕುತೂಹಲದಿಂದ ಕಾಯ್ತಾ ಇರುವಂತಹ ಈ ಒಂದು ವೇತನ ಯೋಗ ಬೇಗ ಜ್ವರ ದೊರೆತರೆ ಆ ಒಂದು ಕೀರ್ತಿ ಸಲ್ಲಲಿದೆ ಅವರಿಗೆ ವೇತನ ಲೆಕ್ಕಾಚಾರ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ಇಲ್ಲಿ ಎಲ್ಲ ವೃಂದದ ಒಟ್ಟು ನೌಕರರು ಮೂಲ ವೇತನ ಮೂವತ್ತ್ಮೂರು ಮೂರು ಒಂಬೈನೂರ ಎಂಟು ಕೋಟಿ ರೂಪಾಯಿಗಳಲ್ಲಿ ಎರಡನೇದಾಗಿ ತುಟ್ಟಿ ಭತ್ಯೆ ದರ ಶೇಕಡ ಮೂವತ್ತೊಂದರ ಪ್ರಕಾರದಂತೆ ಸೆವೆನ್ ಪಾಯಿಂಟ್ ಫೋರ್ ಒನ್ ಮತ್ತು ಫೋರ್ ಕೋಟಿ ರೂಪಾಯಿಗಳಲ್ಲಿ ಮೂರನೇದಾಗಿ ಮೂಲ ವೇತನ ಲೆಕ್ಕಾಚಾರ ಮೂವತ್ತೊಂದರಿಂದ ಹಿಡಿದ್ರೆ ತುಟ್ಟಿ ಬತ್ತೆ ವಿಲೀನ ಸೇರಿ ಮೂವತ್ತೊಂದು ಪಾಯಿಂಟ್ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳಲ್ಲಿ ನಾಲ್ಕನೇದಾಗಿ ವಿಲೀನದ ಬಳಿಕ ನಲವತ್ತು ಪರ್ಸೆಂಟ್ ಜಷ್ಟೇನು ಫಿಟ್ಮೆಂಟನ್ನು ನೀಡು ನೀಡಿದಲ್ಲಿ ಆಗುವ ಹೆಚ್ಚುವರಿ ವೆಚ್ಚ ಹನ್ನೆರಡು ಐದುನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳಲ್ಲಿ ಬರುವಂಥದ್ದು ಬಹಳಷ್ಟು ಅಗತ್ಯವಾದಂಥ ಈ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಲೆಕ್ಕಾಚಾರಗಳಿದ್ದಾವೆ ಹೆಂಗಂದರೆ ಡಿ ಆಗಿರ್ಬೋದು ಮೂಲ ವೇತನ ಆಗಿರ್ಬೋದು ಸರ್ಕಾರಕ್ಕೆ ಹೊರೆ ಯಾವ ರೀತಿ ಆಗಿರಲಿದೆ ಎಂಬುದರ ಬಗ್ಗೆ ಲೆಕ್ಕಾಚಾರವನ್ನು ಸಹ ನೀಡಲಾಗಿದೆ ಏಳನೇ ವೇತನ ಆಯೋಗದ ವತಿಯಿಂದ ಇಲ್ಲಿ ನಲವತ್ತು ಪರ್ಸೆಂಟ್ ಒಂದು ಟ್ರೀಟ್ಮೆಂಟ್ ನೀಡಿದ್ರೆ ಈ ಒಂದು ವೇತನ ಆಯೋಗ ಜಾರಿ ಮಾಡಿದ್ರೆ ಯಾವ ಅಂತ ಲೆಕ್ಕಾಚಾರ ಇದೆ ಎಂಬುದ್ರ ಬಗ್ಗೆ ಇಲ್ಲಿ ನೋಡಲಾಗ್ತಾ ಇದೆ ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗಬೇಕು ವೇತನ ಈ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಎಂಬುದರ ಬಗ್ಗೆ ಕಾಯ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ವೇತನ ಪರಿಷ್ಕರಣೆ ಬಜೆಟ್ನಲ್ಲಿ ಅನುದಾನ ಒದಗಿಸುತ್ತಾ ಅಥವಾ ಹಿಂದಿನ ಸರ್ಕಾರದಂತೆ ಘೋಷಣೆ ಸೀಮಿತ ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರು ಅಳಲು ತೋಡ್ತಾ ಇದ್ದಾರೆ ಏನಂದರೆ ಸರ್ಕಾರ ಹಿಂದೆ ಬಿ ಜೆ ಪಿ ಸರ್ಕಾರ ಯಾವುದೇ ರೀತಿಯಂಥ ಕ್ರಮ ವಹಿಸಲಿಲ್ಲ ಬಸ್ಟ್ ಜಸ್ಟ್ ಬರೀ ಒಂದು ಸಮಿತಿಯನ್ನು ಒಂದು ರಚನೆ ಮಾಡಿ ಒಂದು ಅಧ್ಯಕ್ಷರನ್ನಾಗಿ ಮತ್ತು ಸಮಿತಿ ಸದಸ್ಯರನ್ನಾಗಿ ನಲವತ್ತು ಜನ ಇಲ್ಲಿ ಎಲ್ಲರಿಗೂ ಒಂದು ನೇಮಕ ಮಾಡಿತು ಆದರೆ ಯಾವುದೇ ರೀತಿಯಂಥ ಕ್ರಮಗಳನ್ನು ಕೈಗೊಳ್ಳ ಹಾಗಾಗಿ ಈ ಒಂದು ಹೊಸ ಸರ್ಕಾರ ಆದಷ್ಟು ಬೇಗ ಕ್ರಮ ಕೈಗೊಂಡು ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಿ ಕುತೂಹಲದಿಂದ ಕೂಡಿರುವಂಥ ಈ ಒಂದು ವಿಚಾರಕ್ಕೆ ತೆರೆ ಎಳೆಯಬೇಕು ರಾಜ್ಯದ ಸರ್ಕಾರಿ ನೌಕರರು ಸಪೋರ್ಟ್ ಮಾಡಿ ಗೆದ್ದಿಸಿ ತಂದಿರುವಂತಹ ಸರ್ಕಾರ ರಾಜ್ಯದ ಸರ್ಕಾರಿ ನೌಕರ ಸ್ನೇಹಿ ಆಗಿ ಕೆಲಸ ಮಾಡಿ ನಲವತ್ತು ಪರ್ಸೆಂಟ್ ಫ್ರಿಟ್ಮೆಂಟ್ ನೀಡಿ ಅವರಿಗೆ ಸಲ್ಲಿಸುವಂತಹ ಅವರಿಗೆ ಸಲ್ಲುವಂತಹ ಒಂದು ಅವರಿಗೆ ಒಂದು ಇರುವಂತಹ ಬೇಡಿಕೆಯನ್ನು ಈಡೇರಿಸಬೇಕು ರಾಜ್ಯ ಸರ್ಕಾರಿ ನೌಕರರ ಒಂದು ಬೇಡಿಕೆ ಈಡೇರಿಸಬೇಕು ಎಂಬುದರ ಬಗ್ಗೆ ಎಲ್ಲ ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮೇಲೆ ಎಲ್ಲರ ಗಮನ ಇದರಲ್ಲಿದೆ ಅದರಲ್ಲಿ ಓ ಪಿ ಎಸ್ ಜಾರಿ ಆಗಿರಬಹುದು ಫಿಟ್ಮೆಂಟ್ ಮುಖಾಂತರವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಜಾರಿ ಆಗಿರಬಹುದು ಮತ್ತು ನೆಕ್ಸ್ಟ್ ಮಂತ್ ಇಂದ ಮತ್ತೆ ಇನ್ನೊಂದು ಡಿ ಎ ಬರ್ತಾ ಇದೆ ಆ ಒಂದು ಡಿ ಎ ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡ್ತಾರೆ ಎಂಬುದರ ಬಗ್ಗೆ ಸಹ ನೋಡಬೇಕಾದಂತಹ ವಿಚಾರ ಒಂದು ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ ನೋಡಿದಿರ ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಆದಷ್ಟು ಬೇಗ ಏಳನೇ ವೇತನ ಆಗೋ ದೊರೆಯಲಿ ಸರ್ಕಾರಿ ನೌಕರರ ಈ ಒಂದು ಸಿದ್ದರಾಮಯ್ಯ ಅವರ ಬಜೆಟ್ ಮೇಲೆ ಎಲ್ಲರ ಗಮನ ಇದೆ ಈಡೇರಲಿದೆಯಾ ಈ ಒಂದು ನಲವತ್ತು ಪರ್ಸೆಂಟ್ ಹೆಚ್ಚಳ ಆಗಬೇಕೆಂಬ ಬೇಡಿಕೆ ಎಂಬುದರ ಬಗ್ಗೆ ಮತ್ತು ವೇತನ ಪರಿಷ್ಕರಣೆ ಕುತೂಹಲದಿಂದ ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ ಅವರ ಒಂದು ಬೇಡಿಕೆ ಈಡೇರಬೇಕು ಎಂಬ